ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಹೋಲಿಕೆ ಮಾಡಿದ್ರೆ ಹಾಗೆ ಐ ಆಮ್ ನಾಟ್ ಡಿಫರೆನ್ಸಿಯೇಟಿಂಗ್, ನಾನೇನು ವೈಭಿನ್ಯವನ್ನ ವಿಭಿನ್ನವನ್ನ ಅಥವಾ ತೊಡಕನ್ನ ಅಥವಾ ವೈರುಧ್ಯವನ್ನ ಎತ್ತಿ ತೋರಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ನಮ್ಮ ಹುಡುಗರು ಬರೀ ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಟೀಚರು, ಅಬ್ಬಬ್ಬ ಅಂದ್ರೆ ಚೀಫ್ ಮುನ್ಸಿಪಲ್ ಆಫೀಸರ್ ಆಗ್ತಾರ. ಏನು ವ್ಯತ್ಯಾಸ ಏನಿದೆ? ಏನ್ ನಮ್ಮನ್ನ ಕಾಡ್ತಾ ಇರೋದು? ಏನ್ ನಮ್ಮನ್ನ ತಡೆದು ಹಿಡಿತಾ ಇರೋದು? ಯಾವುದ ಭೂತ ನಮ್ಮನ್ನ ಕಾಣದಂತೆ ಕಾಡ್ತಾ ಇರೋದು? ನಾವ್ ಯಾಕೆ ಹಾಗಾಗಬಾರದು? ನನ್ನ ಜೊತೆಗಿದ್ದವರು, ಧಾರವಾಡದಲ್ಲಿ ಹೋದವರು ಅಥವಾ ಗದಗಲ್ಲಿ ಹೋದವರು, ಕೊಪ್ಪಳದಲ್ಲಿದ್ದವರು ಕೂಡ ಬಹಳಷ್ಟು ಪ್ರತಿಭಾವಂತರಿದ್ರು ಕೂಡ ಅದನ್ನು ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯುನೋ, 11 ವರ್ಷದ ಸೇವಾ ಅನುಭವ ನನಗಿದೆ. 2006-07 ಡಿಗ್ರಿ ಮುಗಿದಿದ್ದು, 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು, 2009 ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಫೆಷನರ್ ಆಗಿ, ASP ಆಗಿ, SP ಆಗಿ, DCP ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಏನು, 100 ಶಾಲೆಗಳಿಗೆ ಭೇಟಿ ಕೊಡ್ತೀನಿ, 100 ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ, ನನಗೇನನ್ಸುತ್ತೋ ಅದನ್ನು ಮಾರ್ಗದರ್ಶನ, ನಾನು ಕಲಿತಷ್ಟನ್ನ ಅವ್ರಿಗೆ ಹೇಳ್ಕೊಡ್ತೀನಿ. ಏನ್ ಕಂಡಿದ್ದೀನಿ ಅಂದ್ರೆ, ನಮ್ಮಲ್ಲಿ ಕೀಳಿರಿಮೆ ಭಾವನೆ ಇದೆ. ನಮ್ಮನ್ನ ಬಹುದೊಡ್ಡದಾಗಿ ಕಾಡ್ತಾ ಇರೋದು ನನಗದ ಆಗಲ್ಲ, ನನಗದು ಸಂಬಂಧಿಸಿದ್ದಲ್ಲ. IAS, IPS ಅನ್ನೋದು ಕೇವಲ ಅಂಥವರಿಗೆ ಮಾತ್ರ ಸೀಮಿತ. ನಂದು ಯಲಬುರ್ಗ, ನಂದು ಕುಷ್ಟ್ಗೆ, ನಂದು ಗಂಗಾವತಿ, ನಂದು ಇದು ಯಾವುದೋ ಕ್ರಾಸ್, ನಂದು ಇನ್ನೊಂದು ಇದು ಮುಂಡ್ರಿಗೆ, ನಂದು ಗದಗ, ನಂದು ಎರಲ್ ದಿನ್ನಿ, ನನಗೆ ಆಗಲ್ಲ. ನಮ್ಮಪ್ಪ ಕೃಷಿ ಕುಟುಂಬ, ನನಗೆ ಇಂಗ್ಲಿಷ್ ಬರಲ್ಲ, ನಂದು ಬರೀ BA Arts, ಅದು ಇಂಗ್ಲಿಷ್ ಅಲ್ಲಿ ಇರುತ್ತಂತೆ, SA ನನಗೆ ಗೊತ್ತಾಗಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ, ಇಂಗ್ಲಿಷ್ ನ್ಯೂಸ್ ಪೇಪರ್ ನನಗೆ ಓದ್ಲಿಕ್ಕೆ ಆಗಲ್ಲ, ಶಬ್ದಗಳ ಅರ್ಥ ಮಾಡ್ಕೊಳ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಂಗಂದ್ರು 4 ಬೇಕಂತೆ, 5 ಬೇಕಂತೆ, ಇಷ್ಟು ಫೀಸ್ ಕಟ್ಟಬೇಕಂತೆ, ಹುಟ್ಟಾ ಪ್ರತಿಭಾವಂತರಾಗಿರ್ಬೇಕಂತೆ, ರ್ಯಾಂಕ್ಗಳೇ ಇರಬೇಕಂತೆ, ಗೋಲ್ಡ್ ಮೆಡಲ್ಗಳು ಇರಬೇಕಂತೆ, ಗೈಡ್ ಮಾಡೋರು ಯಾವಾಗಲೂ ಪಕ್ಕದಲ್ಲೇ ಇರಬೇಕಂತೆ. ಸುಡುಗಾಡ್ ಸೊಂಟಿ ಕೊಂಬ, ಇದೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ಶರಣಬಸಪ್ಪ ಕಪ್ಪತ್ನವರಂತೇಳಿ ಸಿರಟ್ಟಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಶರಣಬಸಪ್ಪ, ಅವಿಭಜಿತ ಧಾರವಾಡ ಜಿಲ್ಲೆಯ ZP ಅಧ್ಯಕ್ಷರಾಗಿದ್ದಾರೆ ಅವ್ರ ದೊಡ್ಡಪ್ಪ. ಆ ಹುಡುಗ SLC ಫೇಲ್, PUC ಫೇಲ್, ಡಿಗ್ರಿ ಇಂಗ್ಲಿಷ್ ಫೇಲ್, BEd ಸೀಟ್ ಸಿಗಲಿಲ್ಲ, MA ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ. ಯಾರೋ ಹೇಳಿದ್ರು, ಸಂಬಂಧಿಕರು ಯಾರೋ ಒಬ್ರು ದೆಹಲಿಯಲ್ಲಿದ್ರು, ದೆಹಲಿಯಲ್ಲಿ ಓದ್ದ, 1, 2, 3, 4 ಅಟೆಂಪ್ಟ್ ಗಳನ್ನ ಬರೆದ, 365 ರ್ಯಾಂಕಿನೊಂದಿಗೆ 2003-04 IRS ಅಧಿಕಾರಿಯಾಗಿ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ. ಅವನ್ ಸಿರಟ್ಟಿಗೆ ಬಂದಾಗ ಎಲ್ರು ಅನ್ನರ, ಏ ಶರಣಪ್ಪ IAS ಆಫೀಸರ್ DC ಆಗ್ಯಾನಂತ, ಅವ್ನ್ ನೀರ್ ಹಾಸ್ತಿದ್ನಲ್ಲ ಅವನ, ಹ್ಞೂ ಅವನ ನೋಮರ, ರಾತ್ರಿ ಟವಲ್ ಕಟ್ಕೊಂಡ್ಬಿಟ್ಟು ಹಾಲು ತಗೊಂಡ ಡೈರಿಗೆ ಹೋಗಿದ್ನಲ್ಲ ಅವನ, ಹ್ಞೂ ಅವನ, SLC ಫೇಲ್ ಆಗಿದ್ನಲ್ಲ ಅವನ, ಅವನ PUC ಫೇಲ್ ಆಗಿದ್ನಲ್ಲ ಅವನ, BEd ಸೀಟ್ ಸಿಗಲಿಲ್ಲಲ್ಲ, MA ಸೀಟ್ ಸಿಗಲಿಲ್ಲಲ್ಲ ಅವನ, ಓಮರಯ್ಯ ಪಾಸ್ ಆಗಿದ್ದ. ನಮ್ಗೆ ದೊಡ್ಡ ಆಶ್ಚರ್ಯ, ದೊಡ್ಡ ಆಶ್ಚರ್ಯ. ಓಹೋ, ಶರಣಬಸಪ್ಪ ಕಪ್ಪತ್ನವರ್ IAS ಆಗಿಬಿಟ್ನ, ಇಲ್ಲೇ ಇದ್ದವನು, ನೀರ್ ಹಾಸ್ದವನು, SLC ಫೇಲ್ ಆದವನು, PUC ಫೇಲ್ ಆದವನು, ಡಿಗ್ರಿಲಿ MBA ಆದ, BEd ಸೀಟ್ ಸಿಗದಿರೋನು, ಅವನು ಮಾಡಿದ, ಇಂಗ್ಲಿಷೇ ಅವನು ಬಂದಿರಲಿಲ್ಲ, ನಾವ್ ಯಾಕೆ ಆಗಬಾರದು? ನಮ್ಮಲ್ಲೇನ್ ಕೊರತೆ ಇದೆ ನೋಡೋಣ. ಹಾಗಿದ್ರೆ ಅವನ್ ಏನ್ ಓದಿದಾನೆ ಆ ಪರೀಕ್ಷೆ ಸ್ವಲ್ಪ ತಿಳ್ಕೊಳ್ಳೋಣ, ಅವನ್ ಎಲ್ಲಿ ಹೋಗಿದಾನೆ ಸ್ವಲ್ಪ ನೋಡೋಣ, ಆ ಪ್ರಶ್ನೆ ಪತ್ರಿಕೆಗಳನ್ನ ತರಿಸೋಣ, ಆ ಪುಸ್ತಕಗಳನ್ನ ಒಂದ್ಸಾರಿ ತರಿಸೋಣ, ಆ ಪುಸ್ತಕಗಳನ್ನ ಒಂದ್ಸಾರಿ ತರಿಸೋಣ, ಅವನ್ ಹೇಗ್ ಬರದ ಅವನ ಜೊತೆ ಮಾತನಾಡೋಣ, ಅವನ್ ಕೇಳೋಣ ಅನ್ನೋ ಕುತೂಹಲ. ಅವನಿಗೂ ಇನ್ಫೀರಿಯಾರಿಟಿ ಇತ್ತಂತೆ, ನಮಗೂ ಇನ್ಫೀರಿಯಾರಿಟಿ ಇತ್ತು. 12 ತರಗತಿ ಬಂದಾಗ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ನನಗೆ ಗೊತ್ತಿರಲಿಲ್ಲ, PUC ಸೆಕೆಂಡ್ ಇಯರ್ ಆರ್ಟ್ಸ್, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಅಂತಹ ಅವಸ್ಥೆಯಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ, ನಮ್ಮಲ್ಲಿ ಕೊರತೆ ಇರುವುದು ಇಚ್ಛಾಶಕ್ತಿಗೆ, ಸಂಕಲ್ಪಕ್ಕೆ. ಒಂದ್ ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ, ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನ ಸಾಧಿಸ್ಲಿಕ್ಕೆ.
ನಮ್ ಗುರಿ ಸಾಧಿಸ್ಲಿಕ್ಕೆ. ನಮಗ್ ಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ. ಕೃಷಿಯೇ ಇರ್ಲಿ, ಉದ್ಯೋಗನೇ ಇರ್ಲಿ, ಆಧ್ಯಾತ್ಮನೇ ಇರ್ಲಿ, ಬೌದ್ಧಿಕ ಸಾಧನೆಯೇ ಇರ್ಲಿ, ಸ್ವಂತ ಬದುಕಿನಲ್ಲಿ ಉದ್ಧಾರ ಆಗೋದೇ ಇರ್ಲಿ, ಇಚ್ಛಾಶಕ್ತಿಯ ಕೊರತೆ.